ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ಹೋಟೆಲ್ ಶೈಲಿಯಲ್ಲಿ ಅಥವಾ ಮದುವೆ ಮನೆ ಶೈಲಿಯಲ್ಲಿ ಮೃದುವಾಗಿರೋ ಸೆಟ್ ದೋಸೆ ಮತ್ತೆ ಅದರ ಜೊತೆಗೆ ರುಚಿಕರವಾಗಿರೋಂಥ ವೆಜಿಟೇಬಲ್ಸ್ ಹಾಗೂ ಎರಡು ರೆಸಿಪಿಗಳನ್ನ ಅತ್ಯಂತ ಸುಲಭವಾಗಿರೋ ರೀತಿಯಲ್ಲಿ ತೋರಿಸ್ಕೊಟ್ಟಿದ್ದೀನಿ, ಪ್ರಯತ್ನ ಮಾಡಿ ನೋಡಿ. ಮೊದಲ ಸ್ಟೆಪ್ಪಲ್ಲಿ ಸೆಟ್ ದೋಸೆಗೋಸ್ಕರ ಹಿಟ್ಟನ್ನ ರೆಡಿ ಮಾಡ್ಕೋಬೇಕು. ಇದು ದಪ್ಪಕ್ಕಿ ಸುಮಾರು ಒಂದು 3 ಗ್ಲಾಸಷ್ಟು ಅಥವಾ 3/4 kg. ದೋಸೆ ಅಕ್ಕಿ, ರೇಷನ್ ಅಕ್ಕಿ ಯಾವುದಾದ್ರೂ ಪರವಾಗಿಲ್ಲ. ಗ್ಲಾಸ್ ಏನಾದರೂ ತುಂಬಾ ಜಾಸ್ತಿ ದೊಡ್ಡದಿದೆ ಅನಿಸಿದ್ರೆ ಸಣ್ಣ ಗ್ಲಾಸ್ನೋ ಅಥವಾ ಸಣ್ಣ ಬಟ್ಲನೋ ಉಪಯೋಗ ಮಾಡಿ. 3 ಬಟ್ಲನ್ನ ಅಥವಾ 3 ಗ್ಲಾಸ್ನ ಉಪಯೋಗ ಮಾಡಿ. ರೆಸಿಪಿನ ಟ್ರೈ ಮಾಡಂಗಿದ್ರೆ ಮೆಷರ್ಮೆಂಟ್ನ ಅಳತೆನ ದಯವಿಟ್ಟು ಫಾಲೋ ಮಾಡಿ. 1 ಗ್ಲಾಸಷ್ಟು ಗಟ್ಟಿ ಅವಲಕ್ಕಿ, ಪೇಪರ್ ಅವಲಕ್ಕಿ ಆದರೂ ಪರವಾಗಿಲ್ಲ. ಅದೇ ಗ್ಲಾಸಲ್ಲಿ 3/4 ಗ್ಲಾಸಷ್ಟು ಉದ್ದಿನ ಬೇಳೆ, ಸಣ್ಣ ಚಮಚದಲ್ಲಿ 1 ಚಮಚದಷ್ಟು ಮೆಂತ್ಯ. ಅವಲಕ್ಕಿನ ಬೇಕಾದರೆ ರುಬ್ಕೊಳಕ್ಕೆ 1/2 ಗಂಟೆ ಮುಂಚೆ ನೆನೆ ಹಾಕೋಬೋದು. ನಾನೆಲ್ಲ ಒಟ್ಟಿಗೆ ನೆನೆ ಹಾಕ್ಕೊಳ್ತಾ ಇದ್ದೀನಿ, ಕೆಲಸ ಕಡಿಮೆ ಆಗಲಿ ಅಂತ. 2-3 ಸಲ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು, ತೊಳಿಬೇಕು. ತೊಳೆದಿದ್ದಾಗಿದೆ, ನೀರನ್ನ ಸೇರಿಸ್ತಾ ಇದ್ದೀನಿ. ಇದನ್ನು ಸುಮಾರು 5-6 ಗಂಟೆಗಳ ಕಾಲ ನೆನೆ ಹಾಕಬೇಕು. ಸುಮಾರು 1 hour ಆದಮೇಲೆ ಎಲ್ಲ ಪದಾರ್ಥಗಳು ಚೆನ್ನಾಗಿ ನೆಂದಿದೆ, ಮೆತ್ತಗಾಗಿದೆ. ರುಬ್ಕೋತಾ ಇದ್ದೀನಿ, ರುಬ್ಬಿದ್ದಾಗಿದೆ. ಎಲ್ಲ ರುಬ್ಕೊಂಡ್ಮೇಲೆ 1-2 ನಿಮಿಷ ಚೆನ್ನಾಗಿ ಕಲಸ್ಕೊಂಡ್ಬಿಡಬೇಕು. ಯಾಕಂದರೆ ಒಂದ್ಸಲ ಕಡಿಮೆ ನೀರು ಹಾಕಿ ರುಬ್ಬಿರ್ತೀವಿ, ಒಂದು ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡು ರುಬ್ಬಿರ್ತೀವಲ್ಲ, ಕೊನೆಯಲ್ಲಿ ಚೆನ್ನಾಗಿ ಕಲಸ್ಕೊಳ್ಳೋದ್ರಿಂದ ಎಲ್ಲ ಕರೆಕ್ಟಾಗಿ ಹೊಂದ್ಕೊಳ್ಳುತ್ತೆ. ನಾನು ಈಗಲೇ ಉಪ್ಪನ್ನ ಹಾಕ್ತಾ ಇಲ್ಲ, ಉಪ್ಪು ಹಾಕೋದ್ರಿಂದ ಹಿಟ್ಟು ಬೇಗ ಹುಳಿ ಬರುತ್ತೆ. ಸುಮಾರು 1 hour ಹಿಟ್ಟನ್ನ ಫರ್ಮೆಂಟೇಷನ್ ಮಾಡ್ಕೊಂಡ್ಮೇಲೆ ಹಿಟ್ಟು ಚೆನ್ನಾಗಿ ಹುಳಿ ಬಂದಿದೆ. ಸುಮಾರು 6 ದೋಸೆಗಾಗಷ್ಟು ಹಿಟ್ಟನ್ನ ತೆಗೆದಿಟ್ಕೊಂಡಿದ್ದೀನಿ. ಎಲ್ಲ ಹಿಟ್ಟಿಗೆ ನಾನು ಉಪ್ಪನ್ನ ಹಾಕ್ಕೊಳ್ತಾ ಇಲ್ಲ. ಈ ರೀತಿ ಮಾಡೋದ್ರಿಂದ ಹಿಟ್ಟು ಸುಮಾರು 1-8 ದಿನ ಚೆನ್ನಾಗಿರುತ್ತೆ, ಉಪಯೋಗ ಮಾಡ್ಬೋದು, ಹುಳಿ ಜಾಸ್ತಿ ಬರೋದಿಲ್ಲ. ಬೇರೆ ಪದಾರ್ಥಗಳನ್ನ ಸೇರಿಸ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಸಕ್ಕರೆ. ಸಕ್ಕರೆನ ಆಪ್ಷನಲ್ ಆಗಿ ಇಟ್ಕೊಳ್ಳಿ, ನಿಮ್ಗೆ ಇಷ್ಟ ಇಲ್ಲ ಅಂದರೆ ಹಾಕ್ಕೊಳ್ಳಿಲ್ಲ ಅಂದರೂ ಪರವಾಗಿಲ್ಲ. ಅಕ್ಕಿ ಹಿಟ್ಟು ಸುಮಾರು 2-3 ಟೇಬಲ್ಸ್ಪೂನಷ್ಟು. ಅಕ್ಕಿ ಹಿಟ್ಟನ್ನ ಯಾಕೆ ಹಾಕ್ಕೊಳ್ಳೋದಂದರೆ ಮೇಲ್ಗಡೆ ಲೇಯರ್ ಏನಿರುತ್ತಲ್ಲ ಅದು ಕ್ರಿಸ್ಪಿಯಾಗಿ ಬರುತ್ತೆ, ಒಳಗಡೆ ಅತ್ತಿ ಥರ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ಒಂದ್ಸಲ ಮಾಡಿ ನೋಡಿ, ಸೇಮ್ ಹೋಟೆಲ್ ಥರನೇ ಬರುತ್ತೆ. ಈ ಪದಾರ್ಥಗಳನ್ನೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಕಲಸ್ಕೊಂಬಿಡಬೇಕು. 1 ಗಂಟೆ ಇರಬಾರ್ದು. ಮುಖ್ಯವಾಗಿ ಸೆಟ್ ದೋಸೆ ಹಿಟ್ಟು ತೆಳುವಾಗಿರಬೇಕು, ಗಟ್ಟಿಯಾಗಿರಬಾರ್ದು. ಹಿಟ್ಟೇನಾದರೂ ಗಟ್ಟಿ ಹಾಕೋದ್ರೆ ಸೆಟ್ ದೋಸೆ ಮೃದುವಾಗಿ ಬರಲ್ಲ, ಗಟ್ಟಿ ಬರುತ್ತೆ. ತೋರಿಸ್ತಾ ಇರೋದು ಪರ್ಫೆಕ್ಟಾಗಿರೋ ಕನ್ಸಿಸ್ಟೆನ್ಸಿ. ನಿಮಗೆ ಮತ್ತಷ್ಟು ಮೃದುವಾಗಿ ಬೇಕು, ಸಾಫ್ಟಾಗಿ ಬೇಕನ್ನಂಗಿದ್ರೆ ಇದಕ್ಕೆ ಸ್ವಲ್ಪ ಚಿಟಿಕೆಯಷ್ಟು ಅಡುಗೆ ಸೋಡಾನ ಕೂಡ ಸೇರಿಸ್ಕೋಬೋದು. ನಾನೇನು ಹಾಕ್ತಾ ಇಲ್ಲ, ಹೆಂಚಿನ ಮೊದಲೇ ಕಾಯಕ್ಕಿಟ್ಕೊಂಡಿದ್ದೆ. ಹೆಂಚು ಚೆನ್ನಾಗಿ ಕಾದಿರಬೇಕು. ದೋಸೆ ಹಾಕ್ಕೊಳ್ಳೋವಾಗ ಸಣ್ಣೂರಿಲಿ ಇಟ್ಕೊಳ್ಳಿ, ಲೋ ಫ್ಲೇಮ್ನಲ್ಲಿ ಇಟ್ಕೊಳ್ಳಿ. ಸೆಟ್ ದೋಸೆನ ಹರಡೋ ಅವಶ್ಯಕತೆ ಇಲ್ಲ, ದಪ್ಪನೇ ಇರಲಿ. ಎಣ್ಣೆ ನಾನ್ ಸ್ಟಿಕ್ ತವ ಇದ್ದರೆ ಎಣ್ಣೆ ಹಾಕ್ಕೊಳ್ಳದೆ ಕೂಡ ಮಾಡ್ಕೋಬೋದು. ಮುಚ್ಚಿಡಬೇಕು. ಒಂದು ಕಡೆ ಚೆನ್ನಾಗಿ ಬೆಂದ ಮೇಲೆ ತಿರುವಾಕೋತಾ ಇದ್ದೀನಿ, ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು. ಆದರೆ ತುಂಬಾ ಜಾಸ್ತಿ ಹೊತ್ತು ಬೇಯಿಸ್ಕೊಳಕ್ಕೆ ಹೋಗಬೇಡಿ. ಜಾಸ್ತಿ ಹೊತ್ತು ಬೇಯಿಸ್ಕೊಂಡ್ರೆ ದೋಸೆ ಗಟ್ಟಿ ಬರುತ್ತೆ, ಮೃದುವಾಗಿ ಬರಲ್ಲ, ಸಾಫ್ಟಾಗಿ ಬರಲ್ಲ. ಈಗ ಇದಾಗಿದೆ, ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ನೋಡಿ. ಸೆಟ್ ದೋಸೆ ರೆಡಿಯಾಗಿದೆ. ಇದಕ್ಕೆ ವೆಜಿಟೇಬಲ್ ಸಾಗು ಅಥವಾ ತರಕಾರಿ ಸಾಗುನ ರೆಡಿ ಮಾಡ್ಕೊಳ್ಳೋಣ. ಮೊದಲನೇ ಸ್ಟೆಪ್ಪಲ್ಲೇ ರುಬ್ಕೋತಾ ಇದ್ದೀನಿ. ಸಣ್ಣ ಜಾರ್ನ ತಗೊಳ್ಳಿ, ಇದು ತುಂಬಾ ಮುಖ್ಯ. ಸಣ್ಣ ಜಾರ್ ಉಪಯೋಗ ಮಾಡೋದ್ರಿಂದ ಎಲ್ಲ ಪದಾರ್ಥಗಳು ಚೆನ್ನಾಗಿ ನುಣ್ಣಗೆ ಬೇಗ ಆಗೋಗುತ್ತೆ. 1 ಟೇಬಲ್ಸ್ಪೂನಷ್ಟು ಕೊತ್ತಂಬರಿ ಬೀಜ ಅಥವಾ ಧನಿಯಾ, ಹುರ್ಕೊಳ್ಳೋ ಅವಶ್ಯಕತೆ ಇಲ್ಲ, ಡೈರೆಕ್ಟಾಗಿ ಉಪಯೋಗ ಮಾಡ್ಬೋದು. 1 ಟೇಬಲ್ಸ್ಪೂನಷ್ಟು ಸೋಮ್ಕಾಳು, ಸಣ್ಣ ಚಮಚದಲ್ಲಿ 1 ಚಮಚದಷ್ಟು ಜೀರಿಗೆ. ಇದು ಚಕ್ಕೆ, ಲವಂಗ, ಏಲಕ್ಕಿ, ಹಸಿರು ಮೆಣಸಿನಕಾಯಿ ಸುಮಾರು 5-6 ಅಷ್ಟು, ಬೆಳ್ಳುಳ್ಳಿ, ಹಸಿ ಶುಂಠಿ, 1 ಟೇಬಲ್ಸ್ಪೂನಷ್ಟು ಹುರಿಗಡಲೆ, 1 ಟೇಬಲ್ಸ್ಪೂನಷ್ಟು ಗೋಡಂಬಿ. ಗೋಡಂಬಿ ಮನೇಲಿ ಇಲ್ಲ ಅಂದರೆ ಹುರುಗಡಲೆ ಕ್ವಾಂಟಿಟಿನೇ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಹುರುಗಡಲೆ ಹಾಕ್ಕೊಳ್ಳೋದು ಸಾಗು ಗಟ್ಟಿ ಬರಲಿ ಅಂತ, ಕ್ವಾಂಟಿಟಿ ಜಾಸ್ತಿ ಆಗುತ್ತೆ, ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಎಲ್ಲ ಪದಾರ್ಥಗಳು. ಸಣ್ಣ ಬಟ್ಲಲ್ಲಿ 1 ಬಟ್ಲಷ್ಟು ಹಸಿ ತೆಂಗಿನ ತುರಿ ಅಥವಾ ಸಣ್ಣ ತೆಂಗಿನಕಾಯಲ್ಲಿ 1/2 ಒಳಷ್ಟನ್ನ ಉಪಯೋಗ ಮಾಡಿದ್ದೆ. ಸ್ವಲ್ಪ ನೀರು, ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ಸಣ್ಣ ಜಾರ್ನ ಉಪಯೋಗ ಮಾಡಿ, ಬೇಗ ನುಣ್ಣಗಾಗುತ್ತೆ. ರುಬ್ಬಿದ್ದಾಗಿದೆ, ನುಣ್ಣಗಾಗಿದೆ ನೋಡಿ. ಈ ರೀತಿಯಾಗಿ ನುಣ್ಣಗಾಗೋವರೆಗೂ ರುಬ್ಕೋಬೇಕು. ಬಾಣಲೆ ಇಟ್ಕೊಂಡಿದ್ದೀನಿ. 2-3 ಚಮಚದಷ್ಟು ಎಣ್ಣೆ, ಇಷ್ಟು ಎಣ್ಣೆ ಹಾಕ್ಕೊಳ್ಳೋ ಅವಶ್ಯಕತೆ ಇರುತ್ತೆ.
ಅಥವಾ ಜಾಸ್ತಿ ಅನಿಸಿದ್ರೆ ಕಡಿಮೆ ಹಾಕ್ಕೊಳ್ಳಿ. ಸಾಸಿವೆ ಅವಶ್ಯಕತೆ ಇಲ್ಲ. ಸಣ್ಣ ಕಟ್ ಮಾಡಿ ಇಟ್ಕೊಂಡಿರ ಒಂದು ದೊಡ್ಡ ಈರುಳ್ಳಿ. ಈರುಳ್ಳಿ ಹಸಿ ವಾಸನೆ ಹೋದರೆ ಸಾಕು, ತುಂಬಾ ಜಾಸ್ತಿ ಕೆಂಪಾಗಿ ಹುರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮೀಡಿಯಂ ಫ್ಲೇಮ್ನಲ್ಲಿ 2 ನಿಮಿಷ ಹುರಿದ್ರೆ ಸಾಕಾಗತ್ತೆ. ಈರುಳ್ಳಿನ ಹುರಿದಿದ್ದಾಗಿದೆ. ಸಣ್ಣ ಕಟ್ ಮಾಡಿ ಇಟ್ಕೊಂಡಿರ ಒಂದು ಮೀಡಿಯಂ ಸೈಜ್ ಟೊಮ್ಯಾಟೊ. ಟೊಮೆಟೊ ಹಾಕಿದ್ಮೇಲೆ ಚೆನ್ನಾಗಿ ಕಲಿಸ್ಕೊಂಡು ಟೊಮೆಟೊ ಮೆತ್ಕಾಗೋವರೆಗೂ ಬೇಯಿಸ್ಕೋಬೇಕು. ಬೇಗ ಬೆಂದೋಗುತ್ತೆ. 2 ನಿಮಿಷ ಮೀಡಿಯಂ ಫ್ಲೇಮ್ನಲ್ಲಿ ಬೇಯಿಸ್ಕೊಂಡ್ರೆ ಸಾಕು. ಟೊಮೆಟೊ ಬೆಂದಿದೆ, ರುಬ್ಕೊಂಡಿದ್ನಲ್ಲ ಮಸಾಲ ಅದು. ಸ್ವಲ್ಪ ನೀರು ಹಾಕ್ಕೊಂಡು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೋಬೇಕು. 1 ಟೇಬಲ್ಸ್ಪೂನ್ ಅಷ್ಟು ಗರಂ ಮಸಾಲ. ಯಾವ ಕಂಪನಿದಾದರೂ ಪರವಾಗಿಲ್ಲ, ಮನೇಲಿ ಮಾಡಿರೋದಾದರೂ ಪರವಾಗಿಲ್ಲ. ಚೆನ್ನಾಗಿ ಕಲಿಸ್ಕೊಂಡು ಮಸಾಲೆಯಲ್ಲಿರೋ ಹಸಿ ವಾಸನೆ ಹೋಗೋವರೆಗೂ ಬೇಯಿಸ್ಕೋಬೇಕು, ಕುದಿಸ್ಕೋಬೇಕು ಚೆನ್ನಾಗಿ. ಇದನ್ನು ಕಲಿಸ್ತಾನೆ ಇರಬೇಕು, ಇಲ್ಲಾಂದರೆ ತಳ ಸೀದೋಗುತ್ತೆ. ಈಗ ರುಬ್ಕೊಂಡಿರೋ ಮಸಾಲನ ಚೆನ್ನಾಗಿ ಬೇಯಿಸ್ಕೊಂಡಿದ್ದಾಗಿದೆ, ಕುದೀತಾ ಇದೆ. ಇದು ಮಿಶ್ರ ತರಕಾರಿಗಳು, ಮಿಕ್ಸ್ಡ್ ವೆಜಿಟೇಬಲ್ಸ್, ಹುರುಳಿಕಾಯಿ, ಕ್ಯಾರೆಟು, ಹಸಿ ಬಟಾಣಿ, ಗಡ್ಡೆಕೋಸು ಅಥವಾ ನವಿಲುಕೋಸು ಅಂತಾರಲ್ಲ ಅದನ್ನು ಉಪಯೋಗ ಮಾಡಿದ್ದೆ. ನೀರನ್ನ ಹಾಕ್ಕೊಂಡು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೋಬೇಕು. ತುಂಬಾ ಜಾಸ್ತಿ ಗಟ್ಟಿಯಾಗಿ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಸ್ವಲ್ಪ ನೀರನ್ನ ಜಾಸ್ತಿ ಹಾಕ್ಕೊಳ್ಳಿ. ತಣ್ಣಗಾದ ನಂತರ ಇದ್ರ ಕನ್ಸಿಸ್ಟೆನ್ಸಿ ಗಟ್ಟಿ ಬರುತ್ತೆ, ಹುರುಗಡ್ಲೆ ಹಾಕಿರ್ತೀವಲ್ಲ ಅದಕ್ಕೋಸ್ಕರ. ರುಚಿಗೆ ತಕ್ಕಷ್ಟು ಉಪ್ಪು. ಆಮೇಲೆ ಮತ್ತೊಂದು ಹೇಳೋದು ಮಾಡ್ತಿದ್ದೆ, ಇದು ಬೇಯಿಸ್ಕೊಂಡಿರೋ ತರಕಾರಿಗಳಲ್ಲ, ಹಸಿ ತರಕಾರಿಗಳು. ಚೆನ್ನಾಗಿ ಕಲಿಸ್ಕೊಂಡು ತರಕಾರಿಗಳನ್ನ ಬೇಯಿಸ್ಕೋಬೇಕು. ಸುಮಾರು 1-10 ನಿಮಿಷ ಸಣ್ಣೂರಿಲಿ ಇಟ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ, ಅಥವಾ ತರಕಾರಿಗಳು ಚೆನ್ನಾಗಿ ಬೇಯೋವರೆಗೂ. ಈಗ ವೆಜಿಟೇಬಲ್ಸ್ ಸಾಗು ರೆಡಿಯಾಗಿದೆ, ಚೆನ್ನಾಗಿ ಕುದೀತಾ ಇದೆ, ಪರ್ಫೆಕ್ಟ್ ಆಗಿರೋ ಕನ್ಸಿಸ್ಟೆನ್ಸಿಯಲ್ಲಿ ಬಂದಿದೆ. ಪ್ರಯತ್ನ ಮಾಡಿ ನೋಡಿ, ಮಾಡೋದು ತುಂಬಾ ಸುಲಭ. ನಿಮಗೆ ಬೆಳಗಿನ ತಿಂಡಿಗೆ ಈ ರೆಸಿಪಿನ ಮಾಡ್ಕೊಳಂಗಿದ್ರೆ, ತರಕಾರಿಗಳನ್ನ ಹಿಂದಿನ ದಿವಸನೇ ಬೇಯಿಸಿ ಮಸಾಲೆನ ರುಬ್ಬಿ ಫ್ರಿಡ್ಜಲ್ಲಿ ಇಟ್ಬಿಡಿ. ಬೆಳಗ್ಗೆ ಎದ್ದು ಮಾಡ್ಕೊಂಡ್ರೆ ಕೇವಲ 5 ನಿಮಿಷದಲ್ಲಿ ಮಾಡ್ಕೋಬಹುದು. ದೋಸೆ ಹಿಟ್ಟಂತೂ ಮನೇಲಿ ಮೊದಲೇ ರೆಡಿ ಇರುತ್ತೆ. ಎರಡೂ ರೆಸಿಪಿಗಳು ತುಂಬಾ ಟೇಸ್ಟಿ ಆಗಿರೋದು. ಸೆಟ್ ದೋಸೆಗಂತೂ ಹೇಳಿರೋ ಪ್ರಪೋಷನ್ನ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.